ದರ್ಶನ್ ಸೇರಿ 17 ಆರೋಪಿಗಳ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. 4,500ಕ್ಕೂ ಹೆಚ್ಚು ಪುಟಗಳ ದೋಷಾರೋಪ ಪಟ್ಟಿ ಸಲ್ಲಿಕೆಯಾಗಿರುವಂತಹದ್ದು. ದರ್ಶನ್ ಅಂಡ್ ಗ್ಯಾಂಗ್ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. 24ನೇ ACMM ಕೋರ್ಟ್ಗೆ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡಿದ್ದಾರೆ ACP ಚಂದನ್. 3 ವಿಧಗಳಾಗಿ ವಿಭಾಗಿಸಿ ದೋಷಾರೋಪ ಪಟ್ಟಿ ಸಲ್ಲಿಕೆಯಾಗಿರುವಂತಹದ್ದು. ಕಿಡ್ನಾಪ್, ಕೊಲೆ, ಸಾಕ್ಷ್ಯನಾಶ ಸೇರಿ ಹಲವು ಸೆಕ್ಷನ್ಗಳ ಅಡಿಯಲ್ಲಿ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡಲಾಗಿದೆ. ಎಲ್ಲರೂ ಕಾದಂತಹ ದಿನ ಇವತ್ತು ಬಂದಿದೆ. ದರ್ಶನ್, ಪವಿತ್ರ ಗೌಡ ಸೇರಿ 17 ಆರೋಪಿಗಳ ವಿರುದ್ಧ ದೋಷಾರೋಪ ಪಟ್ಟಿ ಸಲ್ಲಿಕೆಯಾಗಿರುವಂತಹದ್ದು. 4,800 ಪುಟಗಳ ದೋಷಾರೋಪ ಪಟ್ಟಿ ಸಲ್ಲಿಕೆಯಾಗಿರುವಂತಹದ್ದು. ರೇಣುಕಾಸ್ವಾಮಿ ಹತ್ಯೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುದೀರ್ಘವಾಗಿ 80-85 ದಿನಗಳ ಕಾಲ ವಿಚಾರಣೆಯಾಗಿತ್ತು. ಸಾಕಷ್ಟು ಸಾಕ್ಷ್ಯಗಳನ್ನು ಸಂಗ್ರಹಿಸಿ, ಸಾಕ್ಷಿಗಳ ಹೇಳಿಕೆಯನ್ನು ಸಂಗ್ರಹಿಸಿ ಈಗ ದೋಷಾರೋಪ ಪಟ್ಟಿ ಸಲ್ಲಿಕೆಯಾಗಿದೆ. ಕಿಡ್ನಾಪ್, ಕೊಲೆ, ಸಾಕ್ಷ್ಯನಾಶ ಸೇರಿ ಹಲವು ಸೆಕ್ಷನ್ಗಳ ಅಡಿಯಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿರುವಂತಹದ್ದು. ಬರೋಬ್ಬರಿ 4,800 ಪುಟಗಳಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ನ ಈ ಕುಕೃತ್ಯವನ್ನ, ಅಟ್ಟಹಾಸವನ್ನ, ಈ ಕೊಲೆಯ ಸಂಚನ್ನ ಅನಾವರಣಗೊಳಿಸಿದ್ದಾರೆ ಪೊಲೀಸರು. ಈ ಮೂಲಕ ರೇಣುಕಾಸ್ವಾಮಿ ಹತ್ಯೆಯ ಕೇಸ್ಗೆ ಇವತ್ತು ಅತಿ ದೊಡ್ಡ ಟ್ವಿಸ್ಟ್ ಸಿಗುವಂತಹ ಸಾಧ್ಯತೆ. 24ನೇ ACMM ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. ಇದೇ ಬಾಕ್ಸ್ನಲ್ಲಿಯೇ 4,800 ಪುಟಗಳ ಚಾರ್ಜ್ ಶೀಟ್ ಅನ್ನ ಪೊಲೀಸರು ಕೋರ್ಟ್ನ ಆವರಣಕ್ಕೆ ತಂದ್ರು. ಈಗ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರಸನ್ನ ಕುಮಾರ್ ಅವರ ಸಮ್ಮುಖದಲ್ಲಿ ನ್ಯಾಯಾಲಯಕ್ಕೆ ದೋಷಾರೋಪ ಪಟ್ಟಿ ಸಲ್ಲಿಕೆಯಾಗಿದೆ. ಇಲ್ಲಿಯವರೆಗೂ ಒಂದು ಲೆಕ್ಕ, ಇವತ್ತಿನಿಂದ ಮತ್ತೊಂದು ಲೆಕ್ಕ ರೇಣುಕಾಸ್ವಾಮಿ ಹತ್ಯೆಯ ಕೇಸ್ನಲ್ಲಿ. ಇಲ್ಲಿಯವರೆಗೂ ಪೊಲೀಸರ ಇನ್ವೆಸ್ಟಿಗೇಷನ್ ಆಗಿತ್ತು. ಸಾಕಷ್ಟು ಟರ್ನು, ಟ್ವಿಸ್ಟು, ತಿರುವುಗಳು ಈ ಪ್ರಕರಣದಲ್ಲಿ ನಾವು ನೋಡ್ತಾ ಇದ್ವಿ. ಇನ್ನು ಮೇಲೆ ಕೋರ್ಟ್ನ ಕಲಾಪದಲ್ಲಿ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಹೋಗುತ್ತೆ. ಪೊಲೀಸರು ಮಾಡಿರುವಂತಹ ಆರೋಪಗಳು, ಸಿಕ್ಕಿರುವಂತಹ ಸಾಕ್ಷ್ಯಗಳು, ಸಾಕ್ಷಿಗಳನ್ನು ಸಾಬೀತು ಮಾಡಬೇಕಾದಂತಹ ಸವಾಲು ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅವರ ಮೇಲಿರುತ್ತೆ. ಯಾವುದೇ ಒಂದು ಸಣ್ಣ ಸುಳಿವು ಕೂಡ ಸಿಗಬಾರದು ದರ್ಶನ್ ತಪ್ಪಿಸಿಕೊಳ್ಳೋದಕ್ಕೆ ಅನ್ನುವಂತಹ ನಿಟ್ಟಿನಲ್ಲಿ, 17 ಜನ ಆರೋಪಿಗಳು ಬಚಾವ್ ಆಗೋದಕ್ಕೆ ಸಣ್ಣ ಮಾರ್ಗವೂ ಇರಬಾರದು ಅನ್ನುವಂತಹ ನಿಟ್ಟಿನಲ್ಲಿ 4,800 ಪುಟಗಳ ದೋಷಾರೋಪ ಪಟ್ಟಿ ಸಲ್ಲಿಕೆ ಆಗಿರುವಂತಹದ್ದು. ನ್ಯಾಯಾಲಯಕ್ಕೆ ಇವತ್ತು ದೋಷಾರೋಪ ಪಟ್ಟಿ ಸಲ್ಲಿಕೆಯನ್ನ ಮಾಡಿದ್ದಾರೆ ACP ಚಂದನ್ ಅವರು. IO ಇನ್ವೆಸ್ಟಿಗೇಷನ್ ಆಫೀಸ್ ಅವರು ಅವರೇ ಆಗಿದ್ರು. ನಿರಂತರವಾಗಿ ವಿಚಾರಣೆಯನ್ನು ನಡೆಸಿ, ಇನ್ವೆಸ್ಟಿಗೇಷನ್ ಅನ್ನು ನಡೆಸಿ ಇವತ್ತು 4,800 ಪುಟಗಳ ದೋಷಾರೋಪ ಪಟ್ಟಿ ಸಲ್ಲಿಕೆಯನ್ನ ಮಾಡಿದ್ದಾರೆ. ಇನ್ನು ಮುಂದೆ ರೇಣುಕಾಸ್ವಾಮಿ ಹತ್ಯೆಯ ಪ್ರಕರಣದಲ್ಲಿ ಬೇರೆಯದ್ದೇ ರೀತಿಯ ಬೆಳವಣಿಗೆಗಳಾಗ್ತಾ ಹೋಗುತ್ತೆ. ಕೋರ್ಟ್ನ ಕಲಾಪದಲ್ಲಿ ಒಂದಿಷ್ಟು ಬೆಳವಣಿಗೆಗಳಾಗ್ತಾ ಹೋಗುತ್ತೆ. ಒಂದು ಕಡೆ ಆರೋಪಿಗಳು ಕೂಡ ದೋಷಾರೋಪ ಪಟ್ಟಿ ಸಲ್ಲಿಕೆಗೆ ಕಾಯ್ತಾ ಇದ್ರು, ಕಾರಣ ಜಾಮೀನಿಗೆ ಅರ್ಜಿಯನ್ನು ಹಾಕ್ಲಿಕ್ಕೋಸ್ಕರ. ಈಗ ದೋಷಾರೋಪ ಪಟ್ಟಿ ಸಲ್ಲಿಕೆಯಾಗಿದೆ. ಇದೇ ವೆಹಿಕಲ್ನಲ್ಲಿಯೇ, ಇದೇ ಬಾಕ್ಸ್ನಲ್ಲಿಯೇ ದೋಷಾರೋಪ ಪಟ್ಟಿ ಸಲ್ಲಿಕೆಯನ್ನು ತಂದು ಸಬ್ಮಿಟ್ ಮಾಡಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಏವನ್ ಆಗ್ತಾರ ದರ್ಶನ್ ಅನ್ನುವಂತಹ ಪ್ರಶ್ನೆ ಇದೆ. 4,800 ಪುಟಗಳಲ್ಲಿ ರೇಣುಕಾಸ್ವಾಮಿ ಕೊಲೆಯ ಭೀಕರತೆ, ಅಟ್ಟಹಾಸ, ಕುಕೃತ್ಯ ಉಲ್ಲೇಖವಾಗಿದೆ. ಬಳ್ಳಾರಿ ಜೈಲಿನಲ್ಲಿ ದರ್ಶನ್ ಕ್ಷಣದಿಂದ ಕ್ಷಣಕ್ಕೆ ವಿಲವಿಲ ಅಂತ ಇದ್ದಾರೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಹಾಗಾದ್ರೆ A1 ಆರೋಪಿಯನ್ನಾಗಿ ದರ್ಶನ್ ಅವರನ್ನ ಮಾಡುವ ಮೂಲಕ ಪೊಲೀಸರು ಈ ಪ್ರಕರಣಕ್ಕೆ ಇವತ್ತು ಅತಿ ದೊಡ್ಡ ಟ್ವಿಸ್ಟ್ ಅನ್ನು ಕೊಡ್ತಾರ? ಸಹಜವಾದಂತಹ ಪ್ರಶ್ನೆ, ಕುತೂಹಲಕ್ಕೆ ಕಾರಣವಾದಂತಹ ಪ್ರಶ್ನೆ. ಇದಕ್ಕೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿಯೂ ಕೂಡ ಉತ್ತರ ಸಿಗಬಹುದು. ಪೊಲೀಸ್ ಮೂಲಗಳಿಂದ ಸಿಗ್ತಾ ಇರುವಂತಹ ಮಾಹಿತಿ, ಜೊತೆಗೆ ಈಗ ಸಂಗ್ರಹಿಸಿರುವಂತಹ ಸಾಕ್ಷಿಗಳು ಎಲ್ಲವೂ ಕೂಡ ದರ್ಶನ್ಗೆ ಪ್ರಮೋಷನ್ ಕೊಡೋದನ್ನ ಒತ್ತಿ ಹೇಳ್ತಾ ಇದ್ದಾವೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ. ಮುರಳಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮುರಳಿ, ದೋಷಾರೋಪ ಪಟ್ಟಿ ಸಲ್ಲಿಕೆಯಾಗಿದೆ, ವಾಟ್ ನೆಕ್ಸ್ಟ್ ಅಂತ ಹೇಳಿ. ಪ್ರೇಮ್, ಏನಂದ್ರೆ ಈಗಷ್ಟೇ ದೋಷಾರೋಪ ಪಟ್ಟಿಯನ್ನ ಕೋರ್ಟ್ಗೆ ಸಲ್ಲಿಕೆ ಮಾಡಲಿಕ್ಕೆ ಪೊಲೀಸರು ಕೋರ್ಟ್ ಆವರಣಕ್ಕೆ ತಂದಿರುವಂಥದ್ದು. ಕೋರ್ಟ್ ಕಲಾಪ 11 ಗಂಟೆಗೆ ಪ್ರಾರಂಭ ಆಗ್ತಾ ಇರುವಂಥದ್ದು. 11 ಗಂಟೆಗೆ
ಪ್ರಾರಂಭವಾದ ಬಳಿಕ ತನಿಖಾಧಿಕಾರಿ ಎಸಿಪಿ ಚಂದನ್ ಏನಿದ್ದಾರೆ ಅವರು ನ್ಯಾಯಾಧೀಶರ ಮುಂದೆ ಹೋಗಿ ಏನು ದೋಷಾರೋಪ ಪಟ್ಟಿಯನ್ನು ಸಲ್ಲಿಕೆಯನ್ನು ಮಾಡ್ತಾರೆ. ಅಂದರೆ 5 ವ್ಯಾಲ್ಯೂಮ್ಗಳಲ್ಲಿ ಅಂದರೆ ಟೋಟಲ್ ಸರಿಸುಮಾರು 3,800 4,500 ಪುಟಗಳ ದೋಷಾರೋಪ ಪಟ್ಟಿ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸಿಗ್ತಾ ಇದ್ದಾವೆ. ಅದನ್ನು ಓಪನ್ ಕೋರ್ಟ್ನಲ್ಲಿ ನ್ಯಾಯಾಧೀಶರ ಮುಂದೆ ಸಲ್ಲಿಕೆಯನ್ನು ಮಾಡ್ತಾರೆ. ಸಲ್ಲಿಕೆಯನ್ನು ಮಾಡಿ ಈ 5 ವ್ಯಾಲ್ಯೂಮ್ನಲ್ಲಿ ಈ ದೋಷಾರೋಪ ಪಟ್ಟಿ ಇದೆ, ಸಾಕ್ಷಿಗಳಿಗೆ ಪ್ರತ್ಯೇಕವಾಗಿ ಮತ್ತು ಆರೋಪಿಗಳ ಹೇಳಿಕೆ ಮತ್ತು ಟೆಕ್ನಿಕಲ್ ಎವಿಡೆನ್ಸ್ ಮತ್ತು FSL ರಿಪೋರ್ಟ್ ಇವೆಲ್ಲನೂ ಕೂಡ ಪ್ರತ್ಯೇಕವಾಗಿ 5 ವ್ಯಾಲ್ಯೂಮ್ಗಳಲ್ಲಿ ಈ ದೋಷಾರೋಪ ಪಟ್ಟಿಯನ್ನು ಸಲ್ಲಿಕೆಯನ್ನು ಮಾಡ್ತಾ ಇರುವಂಥದ್ದು. ಕೋರ್ಟ್ ಕಲಾಪ ಆರಂಭವಾದ ತಕ್ಷಣವೇ ನ್ಯಾಯಾಧೀಶರ ಮುಂದೆ ಇದನ್ನು ಇಡ್ತಾರೆ. ಇಟ್ಟಾದ ಬಳಿಕ ನ್ಯಾಯಾಧೀಶರು ಅದನ್ನು ಸ್ವೀಕರಿಸ್ತಾರೆ. ಸ್ವೀಕರಿಸಿ ಯಾವ ಪ್ರಕರಣ ಮತ್ತು ಎಷ್ಟು ವ್ಯಾಲ್ಯೂಮ್ನಲ್ಲಿದೆ, ಜೊತೆಗೆ ಎಷ್ಟು ಪುಟಗಳಿದೆ ಮತ್ತು ಅನ್ನೋದನ್ನು ಅವರು ನೋಟನ್ನು ಮಾಡ್ಕೊಳ್ತಾರೆ. ಅಂದರೆ ಮೊದಲ ಪೇಜ್ ಏನಿರ್ತಾರೆ ನೋಟ್ ಮೊದಲ ಪೇಜ್ಗೆ ಬರೀತಾರೆ ಮತ್ತು ಅವರ ಸೈನನ್ನು ಹಾಕ್ತಾರೆ. ಅದಾದ ಬಳಿಕ ಕೋರ್ಟ್ ಆಫೀಸ್ಗೆ ಸ್ಕ್ರೂಟಿನಿಗೆ ಕಳಿಸುವಂಥದ್ದು. ಯಾಕೆಂದರೆ ತನಿಖಾಧಿಕಾರಿಗಳು ಬರೆದಂಥ ವಿಚಾರಗಳೇನಿರ್ತವೆ ಅದಕ್ಕೆ ಪೂರಕವಾದ ದಾಖಲೆಗಳನ್ನು ದೋಷಾರೋಪ ಪಟ್ಟಿಯಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ, ಅದನ್ನು ಸೇರಿಸಿದ್ದಾರೆ. ಉದಾಹರಣೆಗೆ ಯಾವುದಾದ್ರು ಒಂದು ಮಹಾಜರ್ ಪ್ರತಿ ಅಥವಾ ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಅಂತೇಳಿ ಹಾಕಿದರೆ ಅದನ್ನು ಒರಿಜಿನಲ್ ಆಗಿ ಹಾಕಿದಾರ ಅಥವಾ ಕೋರ್ಟ್ ಆಫೀಸ್ನ ಒಳಗಡೆ ಇದೆಯಾ, ಇದೆಲ್ಲನೂ ಕೂಡ ವೆರಿಫಿಕೇಷನನ್ನು ಮಾಡಬೇಕಾಗತ್ತೆ. ವೆರಿಫಿಕೇಷನನ್ನು ಇಡೀ ದಿನ ವೆರಿಫಿಕೇಷನ್ ಆಗುತ್ತೆ. ಯಾಕೆಂದರೆ ಸರಿಸುಮಾರು 4,000 ಪುಟಕ್ಕೂ ಹೆಚ್ಚು ದೋಷಾರೋಪ ಪಟ್ಟಿ ಇದೆ. ಅದರಲ್ಲಿ ಆರೋಪಿಗಳ ಹೇಳಿಕೆಗಳನ್ನು ಅವರು ಸ್ಕ್ರೂಟಿನಿ ಮಾಡಲ್ಲ. ಆದರೆ ಯಾವ್ಯಾವ ದಾಖಲೆಗಳನ್ನು ಅವರು ಅಲ್ಲಿ ಸಲ್ಲಿಕೆಯನ್ನು ಮಾಡಿದ್ದಾರೆ, ಅದು ನಕಲು ಪ್ರತಿಯನ್ನು ಹಾಕಿದಾರ ಅಥವಾ ಅಸಲಿ ಪ್ರತಿಯನ್ನು ಹಾಕಿದಾರ, ಅದನ್ನು ಸ್ಕ್ರೂಟಿನಿಯನ್ನು ಮಾಡುವಂಥದ್ದು. ಸ್ಕ್ರೂಟಿನಿಯನ್ನು ಮಾಡಿದ ಬಳಿಕ CC ನಂಬರ್ ಅಂತೇಳಿ ಕೊಡುವಂಥದ್ದು. ಅಂದರೆ ಇದೆಲ್ಲ ಆಗಲಿಕ್ಕೆ ಸರಿಸುಮಾರು 1-2 ದಿನಗಳ ಕಾಲ ಆಗುವಂಥ ಸಾಧ್ಯತೆಗಳಿದ್ದಾವೆ. CC ನಂಬರನ್ನು ಕೊಟ್ಟ ಬಳಿಕ ಅದು ಪಬ್ಲಿಕ್ ಡೊಮೈನ್ಗೆ ಬರುತ್ತೆ. ಪಬ್ಲಿಕ್ ಡೊಮೈನ್ಗೆ ಬಂದು ಆರೋಪಿಗಳ ದೋಷಾರೋಪ ಪಟ್ಟಿ ಜೊತೆಗೆ SPP ಅವರಿಗೆ ಜೊತೆಗೆ ತನಿಖಾಧಿಕಾರಿಗಳಿಗೆ ಮತ್ತು ಕೋರ್ಟ್ಗೆ ಪ್ರತ್ಯೇಕವಾಗಿ ಒಂದು ದೋಷಾರೋಪ ಪಟ್ಟಿಯನ್ನು ಕೂಡ ಕೊಡಲಾಗುತ್ತೆ. ಪ್ರೇಮ್ ಮುರಳಿ, ಇಲ್ಲಿಯವರೆಗೂ ಒಂದು ಲೆಕ್ಕ, ಇವತ್ತಿನಿಂದ ಮತ್ತೊಂದು ಲೆಕ್ಕ ಕಂಡಂಗೆ ಕಾಣಿಸ್ತಾ ಇದೆ. ರೇಣುಕಾಸ್ವಾಮಿ ಹತ್ಯೆಯ ಕೇಸ್ನಲ್ಲಿ ಸುದೀರ್ಘವಾಗಿ 80-85 ದಿನಗಳ ಕಾಲ ಇನ್ವೆಸ್ಟಿಗೇಷನ್ ಮಾಡಿದಂತಹ ಪೊಲೀಸರ ಕೆಲಸ ಇವತ್ತಿಗೆ ಮುಗಿದಂತೆನ ಹೇಗೆ ಅಂತ? ಇಲ್ಲ ಪ್ರೇಮ್, ಯಾಕೆಂದರೆ ಪ್ರಮುಖವಾಗಿ ಒಂದಷ್ಟು FSL CFSL ರಿಪೋರ್ಟ್ಗಳು ಬಾಕಿ ಉಳಿದಿದ್ದಾವೆ. ಮೂಲಗಳ ಮಾಹಿತಿ ಪ್ರಕಾರ 5-6 CFSL ರಿಪೋರ್ಟ್ಗಳೇನಿದ್ದಾವೆ ಅದು ಇನ್ನೂ ಕೂಡ ಪೊಲೀಸರ ಕೈ ಸೇರಿಲ್ಲ. ಯಾಕೆಂದರೆ ಒಂದಷ್ಟು ಕಾಲಾವಕಾಶಗಳು ಬೇಕಾಗುತ್ತೆ. ಯಾಕೆಂದರೆ ಮೊಬೈಲ್ನ ಚಾಟ್ನ ರಿಟ್ರೀವ್ಗಳೇನಿರ್ತವೆ, ಜೊತೆಗೆ CDR ಅನಾಲಿಸಿಸು ಇವೆಲ್ಲವನ್ನೂ ಕೂಡ ಒಂದಷ್ಟು ರಿಟ್ರೀವನ್ನು ಮಾಡ್ಕೊಳ್ಬೇಕಾಗತ್ತೆ. ಅದು ತನಿಖಾಧಿಕಾರಿಗಳ ಕೈ ಸೇರಿಲ್ಲ. ಬಹುತೇಕ ಅದು ಮುಂದಿನ ವಾರ ಅಥವಾ ಇನ್ನೊಂದು 15-20 ದಿನದ ಒಳಗಾಗಿ ಕೈ ಸೇರುವಂಥ ಸಾಧ್ಯತೆಗಳಿದ್ದಾವೆ. ಆದರೆ ಇಲ್ಲಿವರೆಗೆ ಪೊಲೀಸರ ಕೈ ಸೇರಿರುವಂಥ ವರದಿಗಳೇನಿದ್ದಾವೆ ಮತ್ತು ಅವರ ಬಳಿ ಇರುವಂಥ ಸಾಕ್ಷಿಗಳೇನಿದ್ದಾವೆ, ಆ ಸಾಕ್ಷಿಗಳನ್ನು ಇಟ್ಕೊಂಡು ಈಗ ದೋಷಾರೋಪ ಪಟ್ಟಿಯನ್ನು ಸಲ್ಲಿಕೆಯನ್ನು ಮಾಡ್ತಾ ಇದ್ದಾರೆ. ಯಾಕೆಂದರೆ ಯಾವುದಾದ್ರೂ ಒಂದು ಪ್ರಕರಣ ದಾಖಲಾದರೆ ಇಲ್ಲಿಯವರೆಗೆ ಕೂಡ 90 ದಿನದ ಒಳಗಾಗಿ ದೋಷಾರೋಪ ಪಟ್ಟಿಯನ್ನು ಸಲ್ಲಿಕೆಯನ್ನು ಮಾಡಬೇಕಾಯಿತು. ಆದರೆ BNSS ಬಂದ ಬಳಿಕ ಅದು 60 ದಿನಕ್ಕೆ ಇಳಿದಿರುವಂಥದ್ದು. ಆದರೆ ಇದು IPC ಸೆಕ್ಷನ್ನ ಅಡಿಯಲ್ಲಿ ದಾಖಲಾಗಿದ್ದಂಥ ಪ್ರಕರಣ. ಆ ಹಿನ್ನೆಲೆಯಲ್ಲಿ 90 ದಿನದ ಒಳಗಾಗಿ ದೋಷಾರೋಪ ಪಟ್ಟಿಯನ್ನು ಸಲ್ಲಿಕೆ ಮಾಡಬೇಕಾಯಿತು. ಆ ಸಲ್ಲಿಕೆಯನ್ನು ಮಾಡ್ತಾರೆ. ಜೊತೆಗೆ ಕೊನೆಯಲ್ಲಿ ದೋಷಾರೋಪ ಪಟ್ಟಿಯ ಕೊನೆಯಲ್ಲಿ ತನಿಖೆ ಮುಂದುವರೆದಿದೆ. ಆ ತನಿಖೆಯನ್ನು ಮುಂದುವರೆದಂತೆ ಹೆಚ್ಚುವರಿ ಚಾರ್ಜ್ ಶೀಟನ್ನು ಕೂಡ ನಾವು ಸಲ್ಲಿಕೆಯನ್ನು ಮಾಡ್ತೀವಿ ಅಂತೇಳಿ ಕೋರ್ಟ್ನ ಗಮನಕ್ಕೆ ತಂದಿರ್ತಾರೆ. ಆ ಹಿನ್ನೆಲೆಯಲ್ಲಿ ಮುಂದಿನ ಹಂತದ ತನಿಖೆ, ಮುಂದಿನ ಸಾಕ್ಷ್ಯಗಳೇನಿರ್ತದೆ, ಆ ಸಾಕ್ಷ್ಯಗಳು ಮತ್ತು CFSL ರಿಪೋರ್ಟ್ಗಳು ಇದೆಲ್ಲ ಕೂಡ ದಾಖಲಾಗಿ ಹೆಚ್ಚುವರಿ ದೋಷಾರೋಪ ಪಟ್ಟಿಯನ್ನು ಮುಂದಿನ ದಿನಮಾನಗಳಲ್ಲಿ ಕೋರ್ಟ್ಗೆ ಸಲ್ಲಿಕೆಯನ್ನು ಮಾಡುವಂಥದ್ದು. ಪ್ರೇಮ್.